ಮಿತ್ರರೇ ನಮಸ್ಕಾರ. ಮಿತ್ರರೇ, ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಧಾನಸಭೆಗೆ ಚುನಾವಣೆ ಘೋಷಣೆಯಾಗಿದೆ. ಇದರ ಜೊತೆಗೆ ದೇಶಾದ್ಯಂತ ಅನೇಕ ರಾಜ್ಯಗಳಲ್ಲಿ ಉಪಚುನಾವಣೆ ಕೂಡ ನಡೀತಾ ಇದೆ. ಈ ಕರ್ನಾಟಕದಲ್ಲಿ ಹೇಗೆ 3 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದೆಯೋ ಹಾಗೆ ದೇಶದ ವಿವಿಧ ರಾಜ್ಯಗಳಲ್ಲೂ ಕೂಡ ಈ ಉಪಚುನಾವಣೆ ನಡೀತಾ ಇದೆ. ಅದರಲ್ಲಿ ಅತ್ಯಂತ ಕುತೂಹಲವನ್ನು ಕೆರಳಿಸಿರುವಂಥದ್ದು ಉತ್ತರ ಪ್ರದೇಶದ ಬೈ ಎಲೆಕ್ಷನ್. ಯಾಕೆಂತಂದರೆ ಅಲ್ಲಿ 9 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇದೆ. ಈ 9 ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಸಮಾಜವಾದಿ ಪಕ್ಷ ಮತ್ತು ಬಿಜೆಪಿ ಜಿದ್ದಾಜಿದ್ದಿಗೆ ಬಿದ್ದಿದ್ದಾವೆ. ಎಷ್ಟರ ಮಟ್ಟಿಗೆ ಕೇಳಿದ್ರೆ ಬಿಜೆಪಿ ಅಂತೂ ಈ 9 ಕ್ಷೇತ್ರಗಳನ್ನು ಒಂದು ರಾಜ್ಯದ ಚುನಾವಣೆ ಅಂತಲೇ ಪರಿಗಣಿಸಿದೆ. ಅದನ್ನು ಶತಾಯಗತಾಯ ಗೆಲ್ಲಲೇಬೇಕು ಅಂತೇಳಿ ಯೋಗಿ ಆದಿತ್ಯನಾಥ್ ಅನೇಕ ರೀತಿಯಲ್ಲಿ ಸರ್ಕಸ್ ಮಾಡ್ತಾ ಇದ್ದಾರೆ. ಅಖಿಲೇಶ್ ಯಾದವ್ ಕೂಡ ಏನು ಹಿಂದೆ ಬಿದ್ದಿಲ್ಲ. ಅವರೂ ಕೂಡ ಈ 9 ಕ್ಷೇತ್ರಗಳ ಪೈಕಿ ಕನಿಷ್ಠ 6-7 ಗೆದ್ದುಬಿಟ್ಟು ಇಡೀ ಉತ್ತರ ಪ್ರದೇಶದಲ್ಲಿ ಒಂದು ಟ್ರೆಂಡ್ ಸೆಟ್ ಮಾಡಬೇಕು. ಆ ಮೂಲಕವಾಗಿ 27 ವಿಧಾನಸಭಾ ಚುನಾವಣೆ ಏನಿದೆ, 2027 ನಡೆಯುವಂತಹ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಏನಿದೆ, ಅದಕ್ಕೆ ಈಗಿನಿಂದಲೇ ಒಂದು ಮಾಹೋಲನ್ನು ಕ್ರಿಯೇಟ್ ಮಾಡಬೇಕು ಅಂತ ಅಖಿಲೇಶ್ ಯಾದವ್ ಹೊರಟಿದ್ದಾರೆ. ಇದರ ನಡುವೆ ಆಗಿರುವಂತಹದ್ದೇನು ಕೇಳಿದ್ರೆ, ರಾಹುಲ್ ಗಾಂಧಿ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಒಂದು ಯೋಜನೆಯನ್ನು ಇಟ್ಕೊಂಡಿದ್ರು. ನಾವೇನಾದ್ರೂ ಮಾಡಿ ಸ್ವಲ್ಪ ಬೇರು ಬಿಡಬೇಕು, ಅದು ಈ ಬೈ ಎಲೆಕ್ಷನ್ ನಿಂದಲೇ ಆಗಬೇಕು ಅಂತ ಕಾಂಗ್ರೆಸ್ನವರು ಕನಸು ಕಾಣ್ತಾ ಇದ್ರು. ಆದ್ರೆ ಅದಕ್ಕೆ ಅಖಿಲೇಶ್ ಯಾದವ್ ಸರಿಯಾಗಿ ಪೆಟ್ಟು ಕೊಟ್ಟಿದ್ದಾರೆ. ಈಗ ಉತ್ತರ ಪ್ರದೇಶದ ಈ ಬೈ ಎಲೆಕ್ಷನ್ ಇದೆಯಲ್ಲ, ಇದು ಕಾಂಗ್ರೆಸ್ ಮತ್ತು ಎಸ್ಪಿಯ ನಡುವೆ ತಿಕ್ಕಾಟಕ್ಕೆ ಕಾರಣ ಆಗಿದೆ. ಯುಪಿಯಲ್ಲಿ ಬಹಳ ಜುಗಲ್ಬಂದಿ ಏನಿತ್ತಲ್ಲ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್, ಈ ಜುಗಲ್ಬಂದಿ ಬ್ರೇಕ್ ಆಗುತ್ತಾ ಅನ್ನುವಂಥ ವಾತಾವರಣ ಈ ಬೈ ಎಲೆಕ್ಷನ್ನಲ್ಲಿ ನಿರ್ಮಾಣ ಆಗಿದೆ. ಬಿಜೆಪಿಯವರು ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಕಾಂಗ್ರೆಸ್ ಮುಕ್ತ ಭಾರತ ಅನ್ನುವಂಥದ್ದು ಬಿಜೆಪಿಯವರ ಘೋಷಣೆ, ಆದರೆ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಇದನ್ನು ಸಾಕಾರ ಮಾಡ್ತಾ ಇದ್ದಾರೆ. ಉತ್ತರ ಪ್ರದೇಶದಿಂದ ಕಾಂಗ್ರೆಸ್ಅನ್ನು ವೈಪ್ಔಟ್ ಮಾಡ್ತಾ ಇದ್ದಾರೆ ಅಂತೇಳಿ ಬಿಜೆಪಿಯವರು ಟೀಕಿಸೋದಕ್ಕೆ ಶುರು ಮಾಡಿದ್ದಾರೆ. ಸದ್ಯ ಈ ವಿಚಾರ ಕಾಂಗ್ರೆಸ್ ಮತ್ತು ಅಖಿಲೇಶ್ ಯಾದವ್ ನಡುವೆ ಸಂಘರ್ಷಕ್ಕೆ ಕಾರಣ ಆಗಿದೆ. ಈ ವಿಚಾರವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಜೊತೆಗೆ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ನಿಮಗೆ ಹಿಂದೊಂದು ವಿಡಿಯೋ ಮಾಡಿ ಹೇಳಿದ್ದೆ, ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆಯನ್ನು ಟಚ್ ಮಾಡೋದಕ್ಕೆ ಬಿಜೆಪಿ ಹೊರಟಿದೆ, ಮತ್ತೆ ಮಹಾವಿಕಾಸ್ ಅಘಾಡಿಯನ್ನು ಬ್ರೇಕ್ ಮಾಡುವಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ, ಕಾಂಗ್ರೆಸ್ ಈಗಾಗಲೇ ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡಿದೆ ಅಂತ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಈಗ ಇನ್ನೊಂದು ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ. ಅಲ್ಲಿ ಸೀಟ್ ಶೇರಿಂಗ್ ವಿಚಾರವಾಗಿ ಮಹಾಪೈಪೋಟಿ ನಡೀತಾ ಇದೆ. ಏನು ಬಿಜೆಪಿಯಲ್ಲಿ ಪೈಪೋಟಿ ಇಲ್ಲ ಅಂತಿಲ್ಲ, ಬಿಜೆಪಿಯ ಮಹಾಯುತಿಯಲ್ಲೂ ಕೂಡ ಸಾಕಷ್ಟು ಪೈಪೋಟಿ ಆಗ್ತಾ ಇದೆ. ಈ ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಮಿತ್ರರೇ, ಈ ಮಹಾರಾಷ್ಟ್ರವನ್ನು ನೋಡ್ಬಿಡೋಣ, ಆನಂತರ ಉತ್ತರ ಪ್ರದೇಶದ ಬಗ್ಗೆ ನಿಮ್ಗೆ ಹೇಳ್ತೀನಿ. ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ಘೋಷಣೆ ಆಗ್ತಿದ್ದಂತೆ ರಾಜಕೀಯ ಸಿಕ್ಕಾಪಟ್ಟೆ ರಂಗೇರಿದೆ. ಈ ಬಾರಿ ಮಹಾರಾಷ್ಟ್ರ ಹೇಗಿದೆ ಅಂತಂದ್ರೆ, ಒಂದು ರೀತಿಯಲ್ಲಿ ಕುರುಕ್ಷೇತ್ರ ಇದ್ದ ಹಾಗೆ ಇದೆ, ಏನು ವ್ಯತ್ಯಾಸ ಇಲ್ಲ. ಅಲ್ಲಿ ಪೈಪೋಟಿ ಆ ಹಂತಕ್ಕೆ ಹೋಗ್ಬಿಟ್ಟಿದೆ. ಒಂದು ಕಡೆ ಮಹಾಯುತಿ ಇದೆ, ಮಹಾಯುತಿಯಲ್ಲಿ ಯಾರ್ಯಾರಿದ್ದಾರೆ ಕೇಳಿದ್ರೆ, ಬಿಜೆಪಿ ಇದೆ, ಜೊತೆಗೆ ಹಾಲಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರ ಶಿವಸೇನೆ ಬಣ ಇದೆ, ಜೊತೆಗೆ ಉಪಮುಖ್ಯಮಂತ್ರಿ ಆಗಿರುವಂತಹ ಅಜಿತ್ ಪವಾರ್ ಅವರ ಎನ್ಸಿಪಿ ಬಣ ಇದೆ. ಈ ಮೂವರು ಸೇರಿಕೊಂಡು ಮಹಾಯುತಿ ಎನ್ನುವಂಥ ಕೂಟ ಮಾಡಿಕೊಂಡಿದ್ದಾರೆ. ಜೊತೆಗೆ ಮಹಾವಿಕಾಸ್ ಅಘಾಡಿ, ಈ ಹಿಂದೆ ಸರ್ಕಾರ ರಚನೆ ಮಾಡಿದ್ರಲ್ಲ, ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ, ಹಾಗೆ ಎನ್ಸಿಪಿಯ ಶರದ್ ಪವಾರ್ ಬಣ ಮತ್ತು ಕಾಂಗ್ರೆಸ್, ಈ ಮೂವರು ಸೇರಿಕೊಂಡು ಮಹಾವಿಕಾಸ್ ಅಘಾಡಿಯನ್ನು ಮಾಡಿಕೊಂಡಿದ್ದಾರೆ. ಆದ್ರೆ ಈಗ ದೊಡ್ಡ ಸಮಸ್ಯೆ ಉದ್ಭವಿಸಿರೋದು ಈ ಮಹಾವಿಕಾಸ್ ಅಘಾಡಿಯಲ್ಲಿ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಸೀಟ್ ಶೇರಿಂಗ್ ವಿಚಾರದಲ್ಲಿ ಬಹಳ ಗೊಂದಲ ಉಂಟಾಗ್ತಾ ಇದೆ. ಅಲ್ಲಿ ನಂಬರ್ 1 ಗೊಂದಲ ಏನು ಕೇಳಿದ್ರೆ, ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು, ಮಹಾವಿಕಾಸ್ ಅಘಾಡಿಗೆ ಬಹುಮತ ಬಂದಿದ್ದೆ ಆದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಈ ಪ್ರಶ್ನೆಯಲ್ಲಿ ಉದ್ಭವಿಸಿದೆ. ಒಬ್ಬರ ಹೆಸರನ್ನು ಘೋಷಣೆ ಮಾಡೋದಕ್ಕೆ ಒಬ್ಬರಿಗೆ ಇಷ್ಟ ಇಲ್ಲ. ಈಗ ಶಿವಸೇನೆ ಏನು ಪಟ್ಟು ಹಿಡಿದಿದೆ ಕೇಳಿದ್ರೆ, ಉದ್ಧವ್ ಠಾಕ್ರೆಯನ್ನೇ ಸಿಎಂ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕು, ಉದ್ಧವ್ ಠಾಕ್ರೆಗೆ ಒಂದು ವರ್ಚಸ್ಸಿದೆ, ಇದರಿಂದಾಗಿ ನಮಗೆ ಲಾಭ ಆಗತ್ತೆ, ಅವರೇ ಮುಖ್ಯಮಂತ್ರಿ ಆಗಬೇಕು. ಈ ಹಿಂದೆ ಅವರನ್ನು ಮುಖ್ಯಮಂತ್ರಿ ಮಾಡಲಾಗಿತ್ತು, ಅದೇ ನಿಯಮದಂತೆ ಈಗಲೂ ಕೂಡ ಅವರನ್ನೇ ಘೋಷಣೆ ಮಾಡಬೇಕು ಅಂತ ಉದ್ಧವ್ ಠಾಕ್ರೆ ಬಣ ಪಟ್ಟು ಹಿಡಿದಿದೆ. ಆದರೆ ಇದಕ್ಕೆ ಎನ್ಸಿಪಿಯ ಶರದ್ ಪವಾರ್ ಬಣಕ್ಕೂ ಇಷ್ಟ ಇಲ್ಲ, ಕಾಂಗ್ರೆಸ್ಗೂ ಕೂಡ ಇಷ್ಟ ಇಲ್ಲ. ಕಾಂಗ್ರೆಸ್ನವರ ವಾದ ಏನು ಕೇಳಿದ್ರೆ, ಲೋಕಸಭಾ ಚುನಾವಣೆಯಲ್ಲಿ ನಾವು 13 ಕ್ಷೇತ್ರ ಗೆದ್ದಿದ್ದೀವಿ, 17 ಸ್ಪರ್ಧೆ ಮಾಡಿ 13 ಗೆಲ್ಲುವಂತಹ ತಾಕತ್ ಕಾಂಗ್ರೆಸ್ಗಿದೆ ಅಂತಂದ್ರೆ, ಈ ಬಾರಿ ನಮಗೆ ವಿಧಾನಸಭೆಯಲ್ಲಿ 125 ಕ್ಷೇತ್ರವನ್ನು ಬಿಟ್ಟುಕೊಡಬೇಕು, ನಾವು ಬಿಜೆಪಿಯನ್ನು ಸೋಲಿಸ್ತೀವಿ, ಮುಖ್ಯಮಂತ್ರಿ ಅಭ್ಯರ್ಥಿ ನಾವೇ ಆಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಪಟ್ಟು. ಇದಕ್ಕೆ ಎನ್ಸಿಪಿಯ ಶರದ್ ಪವಾರ್ಗೂ ಇಷ್ಟ ಇಲ್ಲ, ಉದ್ಧವ್ ಠಾಕ್ರೆಗೂ ಇಷ್ಟ ಇಲ್ಲ. ಅಲ್ಲಿ ಒಬ್ಬರ ಕಾಲನ್ನು ಒಬ್ಬರು ಎಳೆಯೋದಕ್ಕೆ ಶುರುವಾಗಿದೆ. ಈ ಹಂತದಲ್ಲಿ ಏನಾಯಿತು ಕೇಳಿದ್ರೆ, ಉದ್ಧವ್ ಠಾಕ್ರೆ ಇನ್ನೇನು ಮಹಾವಿಕಾಸ್ ಅಗಾಡಿಯನ್ನು ಬಿಟ್ಟು ಹೋಗ್ಬಿಡ್ತಾರೆ, ಅವರು ಮತ್ತೆ ಬಿಜೆಪಿಯ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಶರದ್ ಪವಾರ್ ಆಕ್ಟಿವ್ ಆದ್ರು. ಯಾವ ಕಾರಣಕ್ಕೂ ಕೂಡ ಈ ಕೂಟ ಒಡಿಬಾರದು ಅಂತೇಳಿ ಒಂದು ತೇಪೆ ಹಚ್ಚುವಂತ ಕೆಲಸ ಮಾಡಿದ್ದಾರೆ. ಅದೇನು ಕೇಳಿದ್ರೆ, ಸದ್ಯಕ್ಕೆ ಕಾಂಗ್ರೆಸ್ಗೆ 85 ಕ್ಷೇತ್ರವನ್ನು ಬಿಟ್ಟುಕೊಡುವಂತಹದ್ದು, ಎನ್ಸಿಪಿಯ ಶರದ್ ಪವಾರ್ ಬಣ 85 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂತಹದ್ದು, ಉದ್ಧವ್ಗೂ ಕೂಡ 85 ಕ್ಷೇತ್ರವನ್ನು ಕೊಡುವಂತಹದ್ದು, ಇನ್ನು 15 ಕ್ಷೇತ್ರಗಳನ್ನು ಸಣ್ಣ ಪುಟ್ಟ ಪಕ್ಷಗಳಿಗೆ ಕೊಡುವಂತಹದ್ದು, ಅದು ಸಮಾಜವಾದಿ ಪಕ್ಷ ಆಗಿರಬಹುದು, ಸ್ಥಳೀಯವಾಗಿರುವಂತಹ ಪಕ್ಷ ಆಗಿರಬಹುದು, ಇವರೆಲ್ಲರ ಜೊತೆಗೆ ಏನು ಮೈತ್ರಿ ಇದೆ ಆ ಮೈತ್ರಿ ಪಕ್ಷಗಳಿಗೂ ಕೂಡ 2-3 ಸೀಟುಗಳನ್ನು ಬಿಟ್ಟುಕೊಡುವಂತಹದ್ದು. ಆದರೂ ಕೂಡ 18 ಕ್ಷೇತ್ರಗಳು ಬಾಕಿ ಉಳಿತವೆ. ಈ 18 ಕ್ಷೇತ್ರಗಳನ್ನು ಕೂತು ಮಾತಾಡಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಡಿಸೈಡ್ ಮಾಡಬೇಕು ಅಂತ ಶರದ್ ಪವಾರ್ ಒಂದು ಆತುರಾತುರವಾಗಿ ನಿರ್ಧಾರ ಘೋಷಣೆ
ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಈಗ ಶಿವಸೇನೆಗೂ ಏನು ಸಹಮತ ಇದೆ ಅಂತಲ್ಲ, ಯಾಕೆ ಗೊತ್ತಾ, 85 ಕ್ಷೇತ್ರವನ್ನು ಈಗ ಆಲ್ರೆಡಿ ಬಿಟ್ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಯಾವುದು ಆ 85 ಕ್ಷೇತ್ರ ಅಂತ ಇನ್ನೂ ಫೈನಲ್ ಆಗಿಲ್ಲ. ಯಾಕೆ ಅಂತ ಹೇಳ್ತೀನಿ, ಈಗ ಶಿವಸೇನೆಯ ಬೇಡಿಕೆ ಏನು, ಪಶ್ಚಿಮ ಮಹಾರಾಷ್ಟ್ರದಲ್ಲಿ ನಮಗೆ ಸ್ಟ್ರಾಂಗ್ ಹೋಲ್ಡ್ ಇದೆ, ಅಲ್ಲಿ ನಮಗೆ ಸೀಟನ್ನು ಬಿಟ್ಕೊಡ್ಬೇಕು ಅಂತ. ಆದರೆ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ, ನಮಗಲ್ಲೂ ಹೋಲ್ಡ್ ಇದೆ, ಲೋಕಸಭೆಯಲ್ಲಿ ನಮಗೂ ಸೀಟ್ ಬಂದಿದ್ದಾವೆ, ಪೂರ್ತಿಯಾಗಿ ನಿಮಗೆ ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ, ನಮಗೂ ಅಲ್ಲಿ ಸೀಟ್ ಬೇಕು ಅಂತ. ಹೀಗೆ ಪರಸ್ಪರ ಕಿತ್ತಾಡ್ತಾ ಇದ್ದಾರೆ. ಸದ್ಯಕ್ಕೆ 85 ಕ್ಷೇತ್ರಗಳನ್ನು ಮೂವರು ಹಂಚಿಕೊಳ್ಳೋದು ಅಂತ ಆಗಿದೆ. ಆದರೆ ಯಾವ್ಯಾವ ಕ್ಷೇತ್ರ ಅನ್ನುವಂಥದ್ದು ಇನ್ನೂ ಫೈನಲ್ ಆಗಿಲ್ಲ. ಇದೇ ಈಗ ತಿಕ್ಕಾಟಕ್ಕೆ ಕಾರಣ ಆಗಿರೋದು. ಇದರ ನಡುವೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಬರ್ತಾ ಇದೆ. ಈ ಬಾರಿ ಮಹಾರಾಷ್ಟ್ರದಲ್ಲಿ ಬಂಡಾಯ ಅಭ್ಯರ್ಥಿಗಳ ಸಂಖ್ಯೆ ದುಪ್ಪಟ್ಟಾಗಬಹುದು ಅಂತ. ಯಾಕೆ ಗೊತ್ತಾ, ಸರಿಯಾಗಿ ಸೀಟ್ ಶೇರಿಂಗ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ವೇಳೆ ಶಿವಸೇನೆಯ ಉದ್ಧವ್ ಠಾಕ್ರೆ ಸ್ಟ್ರಾಂಗ್ ಹೋಲ್ಡ್ ಇರುವಂತಹ ಕ್ಷೇತ್ರವನ್ನು ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟರು ಅಂತ ಅಂದ್ಕೊಳ್ಳಿ, ಆಗೇನಾಗುತ್ತೆ, ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಕಾಂಗ್ರೆಸ್ನವ್ರು ಹಾಕ್ತಾರೆ. ಈ ಶಿವಸೇನೆಯ ಅಭ್ಯರ್ಥಿ ಇರ್ತಾನಲ್ಲ, ಈತ ಬಂಡಾಯವಾಗಿ ಸ್ಪರ್ಧಿಸುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನೇ ರಾಜಕೀಯ ಪಂಡಿತರು ಹೇಳ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಈ ತಲೆನೋವು ಏರ್ಪಟ್ಟಿರುವಂತಹದ್ದು. ಶಿವಸೇನೆ ಈ ಮೈತ್ರಿಕೂಟದಿಂದ ಹೊರ ಹೋಗಬೇಕು ಅಂತ ಯೋಚನೆ ಮಾಡ್ತಿರೋದು ಕೂಡ ಇದೇ ಕಾರಣಕ್ಕೆ ಅಂತ. ಯಾಕೆಂದರೆ ಬಂಡಾಯ ಅಭ್ಯರ್ಥಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇನ್ನು ಲೋಕಸಭೆಯಲ್ಲಿ ಈ ಮೈತ್ರಿಕೂಟಕ್ಕೆ ದೊಡ್ಡ ಯಶಸ್ಸು ಸಿಕ್ಕಿತ್ತು, ಆದರೆ ಅದು ವಿಧಾನಸಭೆಯಲ್ಲಿ ಪುನರಾವರ್ತನೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ, ಲೋಕಸಭೆಯಲ್ಲಿ ಮೋದಿ ವಿರುದ್ಧವಾಗಿ ಮೋದಿ ಮಹಾರಾಷ್ಟ್ರದ ರಾಜಕಾರಣವನ್ನು ಗಬ್ಬೆಬ್ಬಿಸಿದ್ದಾರೆ ಅಂತ ಹೇಳಿ ಒಂದು ಪ್ರಚಾರ ಗಿಟ್ಟಿಸಲಾಯಿತು. ಅದಕ್ಕೋಸ್ಕರವಾಗಿ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ ಓಟ್ಗಳೇನಿದ್ವು ಅದು ಕಂಪ್ಲೀಟ್ ಆಗಿ NCPಯ ಶರದ್ ಪವಾರ್ ಬಣಕ್ಕೂ ಶಿಫ್ಟ್ ಆಯಿತು, ಕಾಂಗ್ರೆಸ್ಗೂ ಶಿಫ್ಟ್ ಆಯಿತು. ಹಾಗೆ ಕಾಂಗ್ರೆಸ್ ಓಟ್ಗಳು ಈ ಎರಡು ಬಣಕ್ಕೂ ಕೂಡ ಶಿಫ್ಟ್ ಆಯಿತು. ಇದು ವಿಧಾನಸಭೆಯಲ್ಲಿ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಯಾಕೆಂದರೆ ಲೋಕಸಭಾ ಪ್ಯಾಟ್ರನ್ನೇ ಬೇರೆ, ವಿಧಾನಸಭಾ ಪ್ಯಾಟ್ರನ್ನೇ ಬೇರೆ. ವಿಧಾನಸಭೆಯಲ್ಲಿ ಸ್ಥಳೀಯವಾಗಿ ಸಾಕಷ್ಟು ಬಡಿದಾಟ ಇದೆ. ಶಿವಸೇನೆ ಮತ್ತು ಕಾಂಗ್ರೆಸ್ ಈ ಹಿಂದಿನಿಂದಲೂ ಕೂಡ ಪರಸ್ಪರ ಬಡಿದಾಡಿಕೊಂಡಂಥವ್ರು. ಈಗ ಒಟ್ಟಾಗಿ ಚುನಾವಣೆ ಎದುರಿಸ್ತೀವಿ ಅಂತಂದರೆ ಇದು ಸ್ಥಳೀಯ ಮಟ್ಟದಲ್ಲಿ ವಿರೋಧಕ್ಕೆ ಕಾರಣ ಆಗ್ತಾ ಇದೆ. ವಿಧಾನಸಭೆಯಲ್ಲಿ ವೋಟ್ ಶಿಫ್ಟ್ ಆಗುವಂಥ ಸಾಧ್ಯತೆಗಳು ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮೈತ್ರಿಕೂಟದಲ್ಲಿ ಸೀಟ್ ಶೇರಿಂಗ್ ವಿಚಾರ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಶಿವಸೇನೆಗೆ 85 ಸೀಟ್ ಕೊಟ್ಟರೂ ಕೂಡ ಅವರು ನಮಗೆ ಕನಿಷ್ಠ 95 ಸೀಟ್ಗಳು ಬೇಕೇ ಬೇಕು ಅಂತ ಪಟ್ಟಿಡ್ದಿದ್ದಾರೆ. ಯಾಕೆಂದರೆ ಈ ಹಿಂದೆ BJP ಜೊತೆಗೆ ಮೈತ್ರಿ ಮಾಡಿಕೊಂಡಂತಹ ಸಂದರ್ಭದಲ್ಲಿ BJP ಅವರಿಗೆ 95 ಕ್ಷೇತ್ರಗಳನ್ನು ಬಿಟ್ಟುಕೊಡ್ತಾ ಇತ್ತು. ಅಷ್ಟೇ ಕ್ಷೇತ್ರಗಳನ್ನು ಬಿಟ್ಟುಕೊಡಬೇಕು, ಅದದೇ ಕ್ಷೇತ್ರವನ್ನು ಬಿಟ್ಟುಕೊಡಬೇಕು ಅನ್ನುವಂಥದ್ದು ಶಿವಸೇನೆಯ ಡಿಮ್ಯಾಂಡ್. ಅದಕ್ಕೆ ಕಾಂಗ್ರೆಸ್ ಒಪ್ತಾ ಇಲ್ಲ, ನಮಗೆ 125 ಕ್ಷೇತ್ರ ಬೇಕು, ಉಳಿದಂತಹ ಕ್ಷೇತ್ರಗಳನ್ನು ನೀವು ಮತ್ತು NCPಯ ಶರದ್ ಪವಾರ್ ಬಣ ಹಂಚಿಕೊಳ್ಳಿ ಅನ್ನುವಂಥದ್ದು ಕಾಂಗ್ರೆಸ್ನವರ ವಾದ. ಈ ಹಗ್ಗ ಜಗ್ಗಾಟ ನಿರಂತರವಾಗಿ ನಡೀತಾ ಇದೆ. ಈ ಹಗ್ಗ ಜಗ್ಗಾಟ ಮಹಾಯುತಿಯಲ್ಲಿ ಇಲ್ವಾ ಕೇಳಿದ್ರೆ ಅಲ್ಲೂ ಕೂಡ ಇದೆ. ಅಲ್ಲೇನಾಗ್ತಾ ಇದೆ ಕೇಳಿದ್ರೆ, ಈ ಶಿಂದೆ ಬಣ ಇದೆಯಲ್ಲ, ಹಾಲಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಬಣ, ಅವರಿಗೆ ಮಾಡು ಇಲ್ಲವೇ ಮಡಿ ಅನ್ನುವಂಥ ಚುನಾವಣೆ. ಈಗೇನಾದರೂ ಸೋತ್ ಹೋಗ್ಬಿಟ್ರೆ ಶಿಂದೆ ಮತ್ತೆ ಮುಖ್ಯಮಂತ್ರಿ ಆಗಿಲ್ಲ ಅಂತಂದ್ರೆ ಶಿವಸೇನೆಯೇ ಅಳಿದು ಹೋಗ್ಬಿಡುತ್ತೆ. ಯಾಕೆ ಕೇಳಿದ್ರೆ, ಶಿವಸೇನೆಯಲ್ಲಿ ಎಲ್ಲರೂ 40 ಜನ ಶಾಸಕರು ಒಟ್ಟಾಗಿದ್ರಲ್ಲ, ಅವ್ರು ಯಾಕೆ ಒಟ್ಟಾಗಿದ್ದು, ಅಧಿಕಾರಕ್ಕೋಸ್ಕರವಾಗಿ ಒಟ್ಟಾಗಿದ್ದು. ಮುಂದವ್ರು ಹಾಗೆ ಇರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೋಸ್ಕರವಾಗಿ ಏಕನಾಥ್ ಶಿಂದೆ ಏನು ಕೇಳ್ತಾ ಇದ್ದಾರೆ ಗೊತ್ತಾ, ನಮಗೆ ಕನಿಷ್ಠ 95 ಸೀಟ್ಗಳನ್ನು ಬಿಟ್ಟುಕೊಡಿ. ಈ ಹಿಂದೆ ಶಿವಸೇನೆಗೆ ಎಷ್ಟು ಸೀಟನ್ನು ಬಿಟ್ಟುಕೊಡ್ತಾ ಇದ್ರು ಅಷ್ಟೇ ಸೀಟನ್ನು ನಮಗೆ ಬಿಟ್ಟುಕೊಡಿ ಅಂತೇಳಿ BJP ಬಳಿಯಲ್ಲಿ ಅವರು ಪಟ್ಟಿಡಿತಾ ಇದ್ದಾರೆ. ಇನ್ನೊಂದು ಕಡೆ ಅಜಿತ್ ಪವಾರ್ ಬಣವು ಕೂಡ ದೊಡ್ಡ ಮಟ್ಟದಲ್ಲಿ ಸೀಟ್ ಶೇರಿಂಗ್ ಆಗಬೇಕು ಅಂತ ಅವರು ಪಟ್ಟಿಡಿತಾ ಇದ್ದಾರೆ. BJP ಏನು ತೀರ್ಮಾನ ಮಾಡಿದೆ, ನಾವು ಕನಿಷ್ಠ 150-150 ಸೀಟ್ನಲ್ಲಿ ಸ್ಪರ್ಧೆ ಮಾಡಲೇಬೇಕು. ಯಾಕೆಂದರೆ ಈ ಹಿಂದೆ ನಾವು 155 ಸೀಟ್ನಲ್ಲಿ ಸ್ಪರ್ಧೆ ಮಾಡಿ 105 ಗೆದ್ದಿದ್ವಿ, ನಮಗೆ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇದೆ, ನಾವು ಅದನ್ನು ಬಿಟ್ಕೊಡೋದಕ್ಕೆ ಸಿದ್ಧ ಇಲ್ಲ ಅಂತ BJP ಹೇಳ್ತಾ ಇದೆ. ಅಲ್ಲೂ ಕೂಡ ಸೀಟ್ ಶೇರಿಂಗ್ ಹಗ್ಗ ಜಗ್ಗಾಟ ಇದೆ. ಹೀಗಾಗಿ ದೇವೇಂದ್ರ ಫಡ್ನವೀಸ್ ಇನ್ನೂ ಕೂಡ ದೆಹಲಿಯಲ್ಲೇ ಸಾಕಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಒಬ್ಬರಾದ ನಂತರ ಒಬ್ಬರು ನಾಯಕರನ್ನು ಕರೆದು ಮಾತನಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಒಟ್ಟಿನಲ್ಲಿ ಮಹಾರಾಷ್ಟ್ರದ ಸೀಟ್ ಶೇರಿಂಗ್ ಎರಡೂ ಬಣಗಳಿಗೂ ಕೂಡ ದೊಡ್ಡ ತಲೆನೋವಾಗಿದೆ. ಈ ರೀತಿಯಾಗಿ ಒಂದೇ ಪಕ್ಷವನ್ನು ಇಬ್ಬಿಬ್ಬರು ಹೊಡ್ಕೊಂಡು ಹೋದರೆ ಇನ್ನೇನಾಗುತ್ತೆ ಯೋಚನೆ ಮಾಡಿ. ಇದಿಷ್ಟು ಮಹಾರಾಷ್ಟ್ರದ ಕಥೆಯಾದರೆ ಉತ್ತರ ಪ್ರದೇಶ ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಉತ್ತರ ಪ್ರದೇಶದಲ್ಲಿ 9 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. ಈ 9 ಕ್ಷೇತ್ರದಲ್ಲಿ ಜಯಭೇರಿ ಬಾರಿಸಬೇಕು ಅಂತ ಯೋಗಿ ಪಣ ತೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಅವರು ಲೋಕಸಭಾ ಚುನಾವಣೆ ಮುಗಿತಿದ್ದಂತೆ ಕೆಲಸ ಆರಂಭಿಸಿದ್ದಾರೆ. ಅದು ಹೇಗೆ ಕೇಳಿದ್ರೆ, 9 ಕ್ಷೇತ್ರಗಳಿಗೆ ಮಂತ್ರಿಗಳನ್ನು ನಿಯೋಜನೆ ಮಾಡಿದ್ದಾರೆ. ಒಂದೊಂದು ಕ್ಷೇತ್ರಕ್ಕೆ 3-3 ಜನ ಮಂತ್ರಿಗಳು, ಅವರು ಅದೇ ಕ್ಷೇತ್ರದಲ್ಲಿ ಓಡಾಟ ಮಾಡಬೇಕು, ಆ ಕ್ಷೇತ್ರದ ಎಲ್ಲ ಆಗುಹೋಗುಗಳನ್ನು ನೋಡಬೇಕು, ಚುನಾವಣೆಯ ನೇತೃತ್ವವನ್ನು ಕೂಡ ಅವರೇ ವಹಿಸಿಕೊಳ್ಬೇಕು. ಅಭ್ಯರ್ಥಿ ಯಾರೇ ಬೇಕಾದರಾಗಿರಲಿ ಅವರನ್ನು ಗೆಲ್ಲಿಸ್ಕೊಂಡು ಬರುವಂತಹ ಜವಾಬ್ದಾರಿ ಆ 3 ಸಚಿವರಿಗೆ ಸೇರಿರುತ್ತೆ. ಈ ರೀತಿಯಾಗಿ ಯೋಗಿ ಅಲ್ಲಿ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಅಂದರೆ ಇದು BJPಗೆ ಪ್ರತಿಷ್ಠೆಯ ಪ್ರಶ್ನೆ. ಯಾಕೆ ಕೇಳಿದ್ರೆ, ಲೋಕಸಭಾ ಚುನಾವಣೆಯಲ್ಲಿ BJPಗೆ ಭಾರಿ ಹಿನ್ನಡೆ ಆಯಿತು. ಉತ್ತರ ಪ್ರದೇಶದಲ್ಲಿ BJP ಕೇವಲ 33 ಸೀಟ್ ಗೆಲ್ಲುತ್ತೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ. ಎಲ್ಲ ಸಮೀಕ್ಷೆಗಳು ಏನು ಹೇಳ್ತಾ ಇದ್ವು, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ BJP ಉತ್ತರ ಪ್ರದೇಶದಲ್ಲಿ 75 ಗೆಲ್ಲುತ್ತೆ, 70 ಗೆಲ್ಲುತ್ತೆ ಅಂತೆಲ್ಲ ಪ್ರಿಡಿಕ್ಟ್ ಮಾಡ್ತಾ ಇದ್ರು. ಆದರೆ BJP ಗೆದ್ದಿದ್ದು ಕೇವಲ 33 ಮಾತ್ರ. ಅದೇ ಸಮಾಜವಾದಿ ಪಕ್ಷ ಯಾರೂ ಅಷ್ಟು ದೊಡ್ಡ ಸಾಧನೆ ಮಾಡುತ್ತೆ ಅಂತ ಅಂದುಕೊಂಡಿರಲಿಲ್ಲ. ಆದರೆ ಸಮಾಜವಾದಿ ಪಕ್ಷ ಗೆದ್ದಿದ್ದೆಷ್ಟು, 37 ಕ್ಷೇತ್ರವನ್ನು ಏಕಾಂಗಿಯಾಗಿ ಗೆದ್ದುಕೊಳ್ತು, ಜೊತೆಗೆ 6 ಕ್ಷೇತ್ರವನ್ನು ಕಾಂಗ್ರೆಸ್ ಗೆದ್ದುಕೊಳ್ತು. ಇದು ಸಮಾಜವಾದಿ ಪಕ್ಷಕ್ಕೆ ಬಹಳ
ಉತ್ಸಾಹವನ್ನು ಕೊಟ್ಟಿದೆ. ಈ ಬಾರಿಯ ವಿಧಾನಸಭಾ ಉಪಚುನಾವಣೆ ಏನಿದೆ ಇದರಲ್ಲೂ ಕೂಡ ಅತಿ ಹೆಚ್ಚು ಕ್ಷೇತ್ರವನ್ನು ಗೆದ್ದು 2027 ಚುನಾವಣೆಗೆ ನಾವು ಟ್ರೆಂಡ್ ಸೆಟ್ ಮಾಡಬೇಕು. ಇದು ಅಖಿಲೇಶ್ ಯಾದವ್ ಅವರ ಯೋಚನೆ. ಇದಕ್ಕೆ ಬಿಡಬಾರದು, ಇನ್ನೂ ಕೂಡ ಉತ್ತರ ಪ್ರದೇಶ ಬಿಜೆಪಿಯ ಭದ್ರಕೋಟೆ ಅಂತ ಸಾಬೀತು ಮಾಡಬೇಕು ಅಂತ ಯೋಗಿ ಆದಿತ್ಯನಾಥ್ ಹೊರಟಿದ್ದಾರೆ. ಹೀಗಾಗಿ ಇದು ಒಂದು ರೀತಿಯಲ್ಲಿ ರಣಕಣವಾಗಿ ಮಾರ್ಪಟ್ಟಿದೆ. ಇದರ ನಡುವೆ ಅಖಿಲೇಶ್ ಯಾದವ್ಗೂ ಮತ್ತು ಕಾಂಗ್ರೆಸ್ಗೂ ತಿಕ್ಕಾಟಗಳು ಜಾಸ್ತಿಯಾಗಿದೆ. ಈ ಉಪಚುನಾವಣೆ ನಡೆಯುತ್ತೆ ಅಂತ ಗೊತ್ತಾಗ್ತಿದ್ದ ಹಾಗೆ ಕಾಂಗ್ರೆಸ್ನವರು ಏನು ಹೇಳ್ತಾ ಇದ್ರು, ನಾವು ಕೂಡ ಈ ಬಾರಿ ಸ್ಪರ್ಧೆ ಮಾಡ್ತೀವಿ, ನಮಗೆ ಕನಿಷ್ಠ 4-5 ಕ್ಷೇತ್ರವನ್ನು ಬಿಟ್ಟುಕೊಡಬೇಕು ಅಂತ. ಮಿತ್ರರೇ, ಇದೊಂಥರ ಹಾಸ್ಯಾಸ್ಪದವಾಗಿತ್ತು. ಉತ್ತರ ಪ್ರದೇಶದ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಅಜಯ್ ರಾಯ್ ಅವರು ಪದೇ ಪದೇ ಹೇಳಿಕೆ ಕೊಡ್ತಾ ಇದ್ರು, ನಾವು ಹೆಚ್ಚು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತೀವಿ, ಲೋಕಸಭೆಯಲ್ಲಿ ನಮಗೆ ಯಶಸ್ಸು ಸಿಕ್ಕಿದೆ ಅಂತ. ನೀವೇ ಯೋಚನೆ ಮಾಡಿ, ಕಾಂಗ್ರೆಸ್ ಇತ್ತೀಚಿನ ವರ್ಷಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಏನೂ ಸಾಧನೆ ಮಾಡ್ತಾ ಇಲ್ಲ. ಕಳೆದ 2019 ಒಂದೇ ಕ್ಷೇತ್ರವನ್ನು ಗೆದ್ದಿದ್ರು, ಅದು ಸೋನಿಯಾ ಗಾಂಧಿ ಮಾತ್ರ. ಈ ಬಾರಿ ಏನಾಯಿತು, ಸಮಾಜವಾದಿ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ರು, ಆ ಮೈತ್ರಿ ವರ್ಕೌಟ್ ಆಯಿತು. ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ 6 ಜಯಗಳಿಸಿತು. ಆ 6 ಜಯಗಳಿಸೋದಕ್ಕೆ ಮೂಲ ಕಾರಣವೇ ಸಮಾಜವಾದಿ ಪಕ್ಷದ ವೋಟ್ ಶಿಫ್ಟ್ ಆಗಿರುವ ಕಾರಣ. ಅದೇ 2022 ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಎಷ್ಟು ಗೆದ್ದಿತ್ತು ಗೊತ್ತಾ? 402 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಗೆದ್ದಿದ್ದು ಕೇವಲ 2 ಮಾತ್ರ. ಅವರ ಸ್ಟ್ರೈಕ್ ರೇಟ್ ಎಷ್ಟಿದೆ ಅಂತ ಯೋಚನೆ ಮಾಡಿ. ಅಂತಹ ಕಾಂಗ್ರೆಸ್ ಈಗ ಏನು ಕೇಳ್ತಾ ಇತ್ತು, 9 ಕ್ಷೇತ್ರಗಳ ಪೈಕಿ ನಮಗೊಂದು 5 ಕ್ಷೇತ್ರವನ್ನು ಬಿಟ್ಟುಕೊಡಬೇಕು ಅಂತ. ಮಿತ್ರರೇ, ಅಖಿಲೇಶ್ ಯಾದವ್ ತಲೆ ಮೇಲೆ ಏನು ಮರ ಬಿದ್ದಿದೆಯಾ? 9 ಪೈಕಿ 5 ಕ್ಷೇತ್ರವನ್ನು ಬಿಟ್ಟುಕೊಡೋದಕ್ಕೆ. ಆನಂತರ ಕಾಂಗ್ರೆಸ್ ಏನು ಡಿಮ್ಯಾಂಡ್ ಇಡೋದಕ್ಕೆ ಶುರು ಮಾಡ್ತು, ಕನಿಷ್ಠ ನಮಗೆ 3 ಬಿಡಬೇಕು ಅಂತ. ಅದಕ್ಕೂ ಅಖಿಲೇಶ್ ಯಾದವ್ ಒಪ್ಕೊಂಡಿಲ್ಲ. 1-2 ಕ್ಷೇತ್ರವನ್ನು ಬಿಡೋದಕ್ಕೆ ಮನಸ್ಸು ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಆದರೂ ಅಖಿಲೇಶ್ ಯಾದವ್ ಏನು ಹೇಳಿದ್ರು, ನಿಮಗೆ 2 ಬಿಟ್ಕೊಡ್ತೀವಿ, ಆದರೆ ಅದು ಸಮಾಜವಾದಿ ಪಕ್ಷದ ಚಿಹ್ನೆ ಅಡಿಗಳಲ್ಲೇ ಚುನಾವಣೆ ಎದುರಿಸಬೇಕು ಅಂತ. ಇದಕ್ಕೆ ಕಾಂಗ್ರೆಸ್ ತಯಾರಿಲ್ಲ. ಇದಕ್ಕಾಗಿ ಈಗ ಅಖಿಲೇಶ್ ಯಾದವ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ, ಉತ್ತರ ಪ್ರದೇಶದ 9 ಕ್ಷೇತ್ರಗಳನ್ನು ಸಮಾಜವಾದಿ ಪಕ್ಷ ಚುನಾವಣೆ ಎದುರಿಸುತ್ತೆ ಅಂತ. ಅಂದರೆ ಸೈಕಲ್ ಚಿಹ್ನೆಯಡಿಯಲ್ಲೇ ಎಲ್ಲ ಅಭ್ಯರ್ಥಿಗಳು ಕೂಡ ಚುನಾವಣೆಯನ್ನು ಎದುರಿಸ್ತಾರೆ ಅಂತ. ಅಂದರೆ ಕಾಂಗ್ರೆಸ್ಗೆ ನಾವು 1 ಕ್ಷೇತ್ರವನ್ನು ಬಿಟ್ಟುಕೊಡೋದಿಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಕಾಂಗ್ರೆಸ್ಗೆ ಭಾರಿ ಆಘಾತವನ್ನು ಕೊಟ್ಟಿದೆ. ನಾವು ಕೂಡ ಉತ್ತರ ಪ್ರದೇಶದಲ್ಲಿ ಬೇರೂರಬಹುದು ಅಂತ ಕಾಂಗ್ರೆಸ್ ಕನಸು ಕಾಣ್ತಾ ಇತ್ತು. ಆದರೆ ಅಖಿಲೇಶ್ ಯಾದವ್ಗೆ ಅದು ಮನಸ್ಸಿಲ್ಲ. ಯಾಕೆ ಗೊತ್ತಾ? ಈ ಕಾಂಗ್ರೆಸ್ನವರನ್ನು ಬಿಜೆಪಿಯವರು ಏನು ಹೇಳ್ತಾರೆ, ಇವರು ಪರಾವಲಂಬಿಗಳು, ಬೇರೆಯವ್ರ ಮೇಲೆ ಅವಲಂಬಿಸಿರ್ತಾರೆ, ಕೊನೆಗೆ ಅವರನ್ನೇ ಮುಗಿಸ್ಬಿಡ್ತಾರೆ ಅಂತ. ಈಗ ಬಿಜೆಪಿಯವರು ಉತ್ತರ ಪ್ರದೇಶದಲ್ಲಿ ಏನು ಟೀಕೆ ಮಾಡ್ತಾ ಇದ್ದಾರೆ ಕೇಳಿದ್ರೆ, ಈ ಕಾಂಗ್ರೆಸ್ ಮುಕ್ತ ಭಾರತ ಅನ್ನುವಂಥದ್ದು ನಮ್ಮ ಘೋಷಣೆ ಆಗಿತ್ತು, ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಇದನ್ನು ಸಾಕಾರ ಮಾಡಿದ್ದಾರೆ, ಕಾಂಗ್ರೆಸ್ಗೆ 1 ಕ್ಷೇತ್ರವನ್ನು ಬಿಟ್ಟುಕೊಟ್ಟಿಲ್ಲ, ಹೀಗಂತ ಬಿಜೆಪಿಯವರು ಟೀಕೆ ಮಾಡ್ತಾ ಇದ್ದಾರೆ. ಅಖಿಲೇಶ್ ಯಾದವ್ಗೂ ಕೂಡ ಸ್ವಲ್ಪ ಭಯ ಇದೆ. ಯಾಕೆ ಅಂತಂದರೆ, ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ನೆಲೆಯೇ ಇಲ್ಲ. ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತಹ ಒಂದು ಪಾರ್ಟಿ, ಅವರ ವೋಟ್ ಬ್ಯಾಂಕ್ ಇರುವಂಥದ್ದು ತೀರಾ ಕಡಿಮೆ. ಈಗ ಅಖಿಲೇಶ್ ಯಾದವ್ ಅವಕಾಶವನ್ನು ಕೊಡ್ತಾ ಬಂದರೆ ಕಾಂಗ್ರೆಸ್ಸಲ್ಲಿ ಬೇರು ಬಿಡುತ್ತೆ. ನಾಳೆ ಸರ್ಕಾರ ರಚನೆ ಮಾಡುವಂತಹ ಸನ್ನಿವೇಶ ಅಖಿಲೇಶ್ ಯಾದವ್ಗೆ ಒದಗಿ ಬಂದರೆ ಆಗ ಕಾಂಗ್ರೆಸ್ ಕೂಡ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಡಿಮ್ಯಾಂಡ್ ಮಾಡುತ್ತೆ. ಈಗ ಉಪಚುನಾವಣೆಯಲ್ಲಿ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಸೀಟನ್ನು ಬಿಟ್ಟುಕೊಟ್ಟಿದ್ದೆ. ಆದರೆ 2027 ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅವರೊಂದು 100-120 ಸೀಟುಗಳನ್ನು ಕೇಳಬಹುದು. ಅಂತಹ ಸನ್ನಿವೇಶ ಬಂದರೆ ಸಮಾಜವಾದಿ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ, ಇಲ್ಲದಂತಹ ಕಾಂಗ್ರೆಸ್ಸನ್ನು ತಂದು ಪ್ರತಿಷ್ಠಾಪನೆ ಮಾಡ್ದಂಗಾಗತ್ತೆ ಅಂತೇಳಿ ಅಖಿಲೇಶ್ ಯಾದವ್ಗೆ ಅನಿಸ್ತಾ ಇದೆ. ಹೀಗಾಗಿ ನಮಗೆ ಮೈತ್ರಿ ಇರಲಿ, ಅವ್ರಿಗೆ ಇಷ್ಟ ಇದ್ದರೆ ಇರಲಿ ಸದ್ಯಕ್ಕೆ, ಇಲ್ಲದೆ ಹೋದರೆ ಅದೂ ಬೇಡ ಅನ್ನುವಂಥ ರೀತಿಯಲ್ಲಿ ಅಖಿಲೇಶ್ ಯಾದವ್ ನಿರ್ಧಾರ ಕೈಗೊಂಡಿದ್ದಾರೆ. ಒಂದು ಹಂತದಲ್ಲಿ ರಾಹುಲ್ ಗಾಂಧಿಗೆ ಇದು ದೊಡ್ಡ ಎಂಬರಾಸ್ಮೆಂಟ್. ನನಗನ್ಸುತ್ತೆ ಅಖಿಲೇಶ್ ಯಾದವ್ ಸೇಡ್ ತೀರಿಸ್ಕೊಂಡ್ರು ಅಂತ. ಯಾಕೆ ಗೊತ್ತಾ? ಮಧ್ಯಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಸೀಟ್ ಶೇರಿಂಗ್ ಅನ್ನು ಕೇಳಿದ್ರು, ನಾವು INDIA ಕೂಟದ ಭಾಗ, ನಮಗೂ ಕೂಡ ಕೆಲ ಸೀಟ್ಗಳನ್ನು ಬಿಟ್ಟುಕೊಡಿ, ಅಲ್ಲಿ ಯಾದವರಿಗೆ ಓಟ್ ಹಾಕುವಂಥವರು ದೊಡ್ಡ ಪ್ರಮಾಣದಲ್ಲಿದ್ದಾರೆ ಅಂತ. ಅದಕ್ಕೆ ಕಮಲ್ನಾಥ್ ಏನು ಹೇಳಿದ್ರು ಗೊತ್ತಾ? ಯಾರೇ ಅದು ಅಖಿಲೇಶ್ ಬಕಿಲೇಶ್ ಅಂತ ಟೀಕೆ ಮಾಡಿದ್ರು. ಇದು ಅಖಿಲೇಶ್ ಯಾದವ್ಗೆ ಸಾಕಷ್ಟು ಬೇಸರ ತಂದಿತ್ತು. ಹಾಗೆ ಹರಿಯಾಣದಲ್ಲೂ ಕೂಡ ಕಾಂಗ್ರೆಸ್ ಸೀಟ್ ಶೇರಿಂಗ್ ಮಾಡೋದಕ್ಕೆ ಇಷ್ಟಪಟ್ಟಿರಲಿಲ್ಲ, ಅಲ್ಲಿ ಸೊಪ್ಪೆ ಹಾಕಿರಲಿಲ್ಲ ಹರಿಯಾಣದಲ್ಲಿ. ಹೀಗೆ ತನಗೆ ಬೇಕಾದಲ್ಲಿ ಮಾತ್ರ ನಮ್ಮನ್ನು ಬಳಸ್ಕೊಳ್ತಾರೆ. ಈಗ ನಮ್ಮ ಸ್ಟ್ರಾಂಗ್ ಹೋಲ್ಡ್ ಇರುವಂತಹ ಕ್ಷೇತ್ರ ಇದು. ಹೀಗಾಗಿ ಅಖಿಲೇಶ್ ಯಾದವ್ ಕಾಂಗ್ರೆಸ್ಗೆ ಯಾವುದೇ ರೀತಿಯಲ್ಲೂ ಕೂಡ ಸೊಪ್ಪು ಹಾಕಿಲ್ಲ. ಇದು ಉತ್ತರ ಪ್ರದೇಶದಲ್ಲಿ ಬಹಳ ಚರ್ಚೆಗೆ ಕಾರಣ ಆಗಿದೆ. ಈ ಮೈತ್ರಿಕೂಟ ಮುಂದುವರಿಯುತ್ತಾ ಅಥವಾ ಇಲ್ಲಿಗೆ ಬ್ರೇಕ್ ಆಗುತ್ತಾ ಅನ್ನುವ ಮಟ್ಟಿಗೆ ಉತ್ತರ ಪ್ರದೇಶದಲ್ಲಿ ಚರ್ಚೆ ನಡೀತಾ ಇದೆ. ಮಿತ್ರರೇ, ಓವರ್ ಆಲ್ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನು ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.